ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಇನ್ನೊಂದು ಉದ್ಯೋಗದ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ನೋಡ್ಬೋದು ದಿ ಖಾನಾಪುರ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಅಂತ ಇದೆ ಅಂಚೆ ಪೆಟ್ಟಿಗೆ ಸಂಖ್ಯೆ ಕೂಡ ಇದೆ ಮೂರು ಖಾನಾಪುರ ಅಂದರೆ ಜಿಲ್ಲೆ ಬೆಳಗಾವಿ ಬೆಳಗಾವಿ ಜಿಲ್ಲೆ ಖಾನಾಪುರದಲ್ಲಿ ಒಂದು ಕೋಆಪರೇಟಿವ್ ಬ್ಯಾಂಕ್ ಇದೆ ಅಲ್ಲಿ ಕೆಲವೊಂದಿಷ್ಟು ಹುದ್ದೆಗಳನ್ನು ಏನು ಮಾಡ್ತಾ ಇದ್ದಾರೆ ರಿಕ್ರೂಟ್ಮೆಂಟ್ ಮಾಡ್ಕೋತಾ ಇದ್ದಾರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನೇಮಕಾತಿ ಪ್ರಕಟಣೆ ಅಂತ ಇದೆ ಮಾನ್ಯ ಸಹಕಾರ ಸಂಘಗಳ ನಿಬಂಧಕರು ಕರ್ನಾಟಕ ರಾಜ್ಯ ಬೆಂಗಳೂರು ಇವರ ಅನುಮತಿ ಆದೇಶ ಸಂಖ್ಯೆ RCS UBC 7 UCS 144 2022-23 ದಿನಾಂಕ 14/2/2023 ದಿ ಖಾನಾಪುರ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಖಾನಾಪುರ್ ಈ ಬ್ಯಾಂಕಿನಲ್ಲಿ ಖಾಲಿ ಇರುವ ಈ ಕೆಳಗೆ ನಮೂದಿಸಲ್ಪಟ್ಟ ಹುದ್ದೆಗಳಿಗೆ ನೇರ ನೇಮಕಾತಿಗಾಗಿ ಆಸಕ್ತ ಹಾಗೂ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ ಇದೆ ನೋಡ್ಬೋದು ಕ್ರಮ ಸಂಖ್ಯೆ ಹುದ್ದೆ ವಿವರ ಅಂತ ಇದೆ ಕಿರಿಯ ಸಹಾಯಕ ಸಂಖ್ಯೆ 10 ಪೋಸ್ಟ್ ಇದೆ ಸ್ನೇಹಿತರೆ ಇದಕ್ಕೆ ಸ್ಯಾಲ್ರಿ ಬಂದುಬಿಟ್ಟು 16,000 29,600 ಇದೆ ಸೇವಕ ನೋಡ್ಬೋದು 5 ಪೋಸ್ಟ್ ಇದ್ದಾವೆ ಇದಕ್ಕೆ 11,600 ಸ್ಯಾಲ್ರಿ ಇದೆ ಬ್ಯಾಂಕಿನ ನಿಯಮಾನುಸಾರ ಮಂಜೂರಾತಿ ಮಾಡಲ್ಪಡುವ ತುಟ್ಟಿ ಭತ್ಯೆ ಹಾಗೂ ಇತರೆ ಆರ್ಥಿಕ ಸೌಲಭ್ಯಗಳನ್ನು ನೀಡಲಾಗುವುದು ಅಂತ ಇದೆ ಕಿರಿಯ ಸಹಾಯಕ ಹುದ್ದೆಗಳ ವಿದ್ಯಾರ್ಥಿ ನೋಡ್ಬೋದು ಈ ಕನಿಷ್ಠ PUC ಅಥವಾ ಮಾನ್ಯತೆ ಪಡೆದ ಕರ್ನಾಟಕ ರಾಜ್ಯದ ಅಂಗೀಕೃತ ವಿಶ್ವವಿದ್ಯಾಲಯದ BA BCOM BSc BCA ತತ್ಸಮಾನ ಪದವಿಯಲ್ಲಿ ತೇರ್ಗಡೆಯಾಗಿರಬೇಕು ಅಂತ ಇದೆ ಮತ್ತು ನೋಡ್ಬೋದು ಹಾಗೂ ಹೈಯರ್ ಡಿಪ್ಲೊಮಾ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ HDM ಡಿಪ್ಲೊಮಾ ಇನ್ ಕೋಆಪರೇಟಿವ್ ಬ್ಯಾಂಕಿಂಗ್ ಮ್ಯಾನೇಜ್ಮೆಂಟ್ DCBM ಡಿಪ್ಲೊಮಾ ಇನ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿಂಗ್ ಮ್ಯಾನೇಜ್ಮೆಂಟ್ ಜನರಲ್ ಡಿಪ್ಲೊಮಾ ಇನ್ ಕೋಆಪರೇಟಿವ್ ಬ್ಯಾಂಕಿಂಗ್ ಮ್ಯಾನೇಜ್ಮೆಂಟ್ ಡಿಪ್ಲೊಮಾ ಇನ್ ಕೋಆಪರೇಟಿವ್ ಬ್ಯಾಂಕಿಂಗ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳಲ್ಲಿ ಉತ್ತೀರ್ಣರಾಗಿರಬೇಕು ಅಂತಿದೆ ಮತ್ತು ಓದಲು ಬರೆಯಲು ಅರ್ಥ ಮಾಡಿಕೊಳ್ಳಲು ಮತ್ತು ಮಾತನಾಡಲು ಕನ್ನಡ ಇಂಗ್ಲೀಷ್ ಹಿಂದಿ ಮತ್ತು ಮರಾಠಿ ಭಾಷೆಯ ಜ್ಞಾನವಿರಬೇಕು ಅಂತಿದೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ 2 ವರ್ಷ ಅನುಭವ ಅಭ್ಯರ್ಥಿಗಳಿಗೆ ಉನ್ನತ ವ್ಯಾಸಂಗ ಹೊಂದಿದ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು ಅಂತಿದೆ ಮೇನ್ ಅನುಕ್ರಮ ಸಂಖ್ಯೆ ಅಂಕಣದಲ್ಲಿ ಸೂಚಿಸಿರುವ ಪದವಿ ಮತ್ತು ಅಂಕಣದಲ್ಲಿ ಸೂಚಿಸಿದ ಕೋರ್ಸ್ ಉತ್ತೀರ್ಣರಾದ ಅರ್ಜಿಯನ್ನು ಅರ್ಹತೆ ಹೊಂದಿಲ್ಲವೆಂದು ತಿರಸ್ಕರಿಸಲಾಗುವಂತಿದೆ ಮತ್ತು ಸೇವಕರು ಹುದ್ದೆಗಳು ನೋಡ್ಬೋದು ಇದಕ್ಕೆ ವಿದ್ಯಾರ್ಥಿ ಏನಾಗಿರ್ಬೇಕು ಅಂತ ಹೇಳಿದ್ರೆ SSLC ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕು ಅಂತ ಇದೆ ಓದಲು ಬರೆಯಲು ಅರ್ಥ ಮಾಡಿಕೊಳ್ಳುವ ಮತ್ತು ಸರಾಗವಾಗಿ ಮಾತನಾಡುವ ಸಾಮರ್ಥ್ಯ ಇರುವಷ್ಟು ಕನ್ನಡ ಭಾಷೆ ಜ್ಞಾನವಿರತಕ್ಕದ್ದು ಅಂತಿದೆ ವಯೋಮಿತಿ ನೋಡ್ಬೋದು ಕಿರಿಯ ಸಹಾಯಕರು ಮತ್ತು ಸೇವಕರ ಹುದ್ದೆಗಳಿಗೆ ನೇಮಕಾತಿ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಯ ದಿನಾಂಕ 15/12/2022 ಕನಿಷ್ಠ 18 ವರ್ಷ ವಯಸ್ಸು ಹೊಂದಿರತಕ್ಕದ್ದು ಅಂತಿದೆ ಹಾಗೂ ದಿನಾಂಕ 15/12/2022 ಕೆಳಕಂಡ ಕೆಟಗರಿಯಲ್ಲಿ ಬರುವ ಅಭ್ಯರ್ಥಿಯು ಗರಿಷ್ಠ ವಯೋಮಿತಿ ಮೀರತಕ್ಕದಲ್ಲ ಅಂತ ಇದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳು 40 ವರ್ಷಗಳು ಇರಬೇಕಾಗಿ ಮೀರುವಂತಿಲ್ಲ ಮತ್ತು ಇತರೆ ಹಿಂದುಳಿದ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳು ಅಂದರೆ 2A 2B 3A 3B ಎಂದು ವರ್ಗೀಕರಿಸಲಾದ ಅಭ್ಯರ್ಥಿಗಳು 38 ವರ್ಷಗಳು ಇತರೆ ಸಾಮಾನ್ಯ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳು 35 ವರ್ಷಗಳು ಅರ್ಜಿ ಸಲ್ಲಿಸುವ ವಿಧಾನ ನೋಡ್ಬೋದು ದಿನಾಂಕ ಕೂಡ ಕೊಟ್ಟಿದ್ದಾನೆ ಸ್ನೇಹಿತರೆ ಅರ್ಜಿ ಸಲ್ಲಿಸಲು ಅನುಸರಿಸಬೇಕಾದ ಕ್ರಮ ಪಠ್ಯಕ್ರಮದ ಬಗ್ಗೆ ಮತ್ತು ಅರ್ಜಿ ಸಲ್ಲಿಸುವ ವಿಧಾನ ಅರ್ಜಿಯೊಂದಿಗೆ ಲಗತ್ತಿಸುವ ದಾಖಲೆಗಳ ಬಗ್ಗೆ ಇತರೆ ಸೂಚನೆಗಳ ಬಗ್ಗೆ ಬ್ಯಾಂಕಿನ ನೇಮಕಾತಿ ಉಪಸಮಿತಿ ಸದಸ್ಯ ಕಾರ್ಯದರ್ಶಿ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಿ ಖಾನಾಪುರ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಖಾನಾಪುರ್ ಪ್ರಧಾನ ಕಚೇರಿ ಖಾನಾಪುರ್ ಇವರಿಂದ ಮಾಹಿತಿ ಪಡೆದು ಸದರಿ ವಿಳಾಸಕ್ಕೆ ನಿಗದಿತ ಅವಧಿಯಲ್ಲಿ ಸಲ್ಲಿಸತಕ್ಕದ್ದು ಅಂತ ಇದೆ ದಿ ಖಾನಾಪುರ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಖಾನಾಪುರ್ ಪ್ರಧಾನ ಕಚೇರಿ ಖಾನಾಪುರದಲ್ಲಿ ಮುಂಜಾನೆ 10:30 ಅಪರಾಹ್ನ 4 ಅವಧಿಯಲ್ಲಿ ₹100 ಪ್ಲಸ್ GST ಸಹಿತ ಬ್ಯಾಂಕಿಗೆ ಪಾವತಿಸಿ ಅರ್ಜಿ ಪಡೆಯಬಹುದು ಅಂತಿದೆ ಬ್ಯಾಂಕಿನ ರಜಾದಿನಗಳನ್ನು ಹೊರತುಪಡಿಸಿ ಅರ್ಜಿಯಲ್ಲಿ ಪ್ರತಿ ಅಂಕಣಗಳಲ್ಲಿ ಹೇಳಲಾದ ಸಂಪೂರ್ಣ ಮಾಹಿತಿ ನಮೂದಿಸಿ ತಮ್ಮ ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ
ಭಾವಚಿತ್ರ ಲಗತ್ತಿಸತಕ್ಕದ್ದು ಅಂತ ಇದೆ ಮತ್ತು ಅರ್ಜಿಯಲ್ಲಿ ತಮ್ಮ ರುಜು ಮಾಡತಕ್ಕದ್ದು ಅಂತ ಇದೆ. ಕಿರಿಯ ಸಹಾಯಕ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಲಕೋಟೆ ಮೇಲೆ ಕಿರಿಯ ಸಹಾಯಕ ಹುದ್ದೆಗಾಗಿ ಅಂತ ಸ್ಪಷ್ಟವಾಗಿ ನಮೂದಿಸತಕ್ಕದ್ದು ಅಂತ ಇದೆ. ಸೇವಕ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಲಕೋಟೆ ಮೇಲೆ ಸೇವಕ ಹುದ್ದೆಗಾಗಿ ಅರ್ಜಿ ಅಂತ ಸ್ಪಷ್ಟವಾಗಿ ನಮೂದಿಸತಕ್ಕದ್ದು ಅಂತ ಇದೆ. ಅರ್ಜಿ ಸ್ವೀಕರಿಸುವ ಕೊನೆ ದಿನಾಂಕ ನೋಡ್ಬೋದು. ಅಭ್ಯರ್ಥಿಗಳು ಭರ್ತಿ ಮಾಡಿದ ಮತ್ತು ರುಜು ಮಾಡಿದ ಅರ್ಜಿಯನ್ನು ಅವಶ್ಯಕ ದಾಖಲೆಗಳೊಂದಿಗೆ ದಿನಾಂಕ 3/7/2023 ಸಾಯಂಕಾಲ 4 ಗಂಟೆಯೊಳಗಾಗಿ ಬ್ಯಾಂಕಿನ ಪ್ರಧಾನ ಕಚೇರಿ ಖಾನಾಪುರದಲ್ಲಿ ಸಲ್ಲಿಸತಕ್ಕದ್ದು. ತದನಂತರ ಸಲ್ಲಿಸಲಾದ ತಲುಪಿಸಿದ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು ಅಂತ ಇದೆ. ಸೂಚನೆಗಳು ನೋಡ್ಬೋದು. ನೇಮಕಾತಿ ಪ್ರಕ್ರಿಯೆಯನ್ನು ಯಾವುದೇ ಕಾರಣ ನೀಡದೆ ಮುಂದೂಡುವ, ರದ್ದುಪಡಿಸುವ ಹಾಗೂ ಬದಲಾಯಿಸುವ ಸಂಪೂರ್ಣ ಹಕ್ಕನ್ನು ನೇಮಕಾತಿ ಉಪಸಮಿತಿ ಕಾಯ್ದಿರಿಸಿಕೊಂಡಿದೆ ಅಂತ ಇದೆ. ಬಿ ನೋಡ್ಬೋದು. ಯಾವುದೇ ಅಭ್ಯರ್ಥಿಗೆ ಸಂದರ್ಶನಕ್ಕೆ ಕರೆ ಬಂದಿಲ್ಲವಾದರೆ ಸಂದರ್ಶನಕ್ಕೆ ಅರ್ಹತೆ ಹೊಂದಿಲ್ಲವೆಂದು ತಿಳಿಸತಕ್ಕದ್ದು ಅಂತ ಇದೆ. ಆದರೆ ಈ ಕುರಿತು ಯಾವುದೇ ಪತ್ರ ವ್ಯವಹಾರಕ್ಕೆ ಆಸ್ಪದ ಇರುವುದಿಲ್ಲ. ವಿದ್ಯಾರ್ಹತೆ ಹೊಂದಿಲ್ಲದೆ ಇರುವ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂತ ಇದೆ. ಇದಷ್ಟು ಒಂದು ಕೋಆಪರೇಟ್ ಬ್ಯಾಂಕಿನಲ್ಲಿ ಖಾಲಿರುವಂಥ ಹುದ್ದೆಗಳ ಬಗ್ಗೆ ಆಗಿತ್ತು ಸ್ನೇಹಿತರೆ. 15 ಹುದ್ದೆಗಳಿದ್ದಾವೆ. ಇದನ್ನು ಯಾರಿಗೆ ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಜಾಬ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರುವಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ನಿರಂತರವಾಗಿ ಉದ್ಯೋಗದ ಮಾಹಿತಿ ಆಗಿರ್ಬೋದು ಮತ್ತು ಟೀಚಿಂಗ್ ವಿಡಿಯೋಸ್ ಆಗಿರ್ಬೋದು ಮತ್ತು ಆಫೀಸಿಯಲ್ ನೋಟಿಫಿಕೇಷನ್ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.